ಅವರ ಒಂದು ಹೆಸರನ್ನ ಅಂತಿಮ ಮಾಡಲಾಗಿದೆ. ಇದರಿಂದಾಗಿ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಕಾರ್ಯಕರ್ತರಿಗೆ ಶಾಸಕರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು. ನಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನ ದಕ್ಷಿಣ ಕರ್ನಾಟಕದ ಅವರಿಗೆ ಸಿಕ್ಕಿತ್ತು, ವಿಜೇಂದ್ರ ಯಡಿಯೂರಪ್ಪ. ಹಾಗಾಗಿ ವಿರೋಧ ಪಕ್ಷದ ಧುರಣರ ಸ್ಥಾನ ಉತ್ತರ ಕರ್ನಾಟಕದವ್ರಿಗೆ ಸಿಗಬಹುದು ಅನ್ನುವಂಥ ಭರವಸೆ, ಉತ್ತರ ಕರ್ನಾಟಕ ಅಪೇಕ್ಷೆ ಉತ್ತರ ಕರ್ನಾಟಕದ ಜನತೆಗೆ, ನಮ್ಮ ಉತ್ತರ ಕರ್ನಾಟಕದ ಕಾರ್ಯಕರ್ತರಿಗೆ ಮತ್ತು ಶಾಸಕರಿಗೆ ಇತ್ತು. ಯಾಕಂದರೆ ಉತ್ತರ ಕರ್ನಾಟಕ ಅತ್ಯಂತ ಹೆಚ್ಚು ಎಂ ಪಿಗಳನ್ನು ಮತ್ತು ಅತ್ಯಂತ ಹೆಚ್ಚು ಎಮ್ ಎಲ್ ಎಗಳನ್ನು ನಮ್ಮ ರಾಜ್ಯದ ವಿಧಾನಸಭೆಗೆ ಕಳಿಸ್ತೈತಿ, ರಾಜ್ಯ ದೇಶದ ಪಾರ್ಲಿಮೆಂಟಿಗೆ ಕಳಿಸ್ತೈತಿ. ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಈ ಸ್ಥಾನ ಸಿಗ್ಬೋದು ಅನ್ನುವಂಥ ಅಪೇಕ್ಷೆ ನಮಗಿತ್ತು. ಆದರೆ ಇವತ್ತು ದೇಶಕ್ಕೆ ಇನ್ನೊಮ್ಮೆ ಮೂರನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿ ಬರೋದು ಭಾಳ ಅಂದರೆ ಭಾಳ ಅವಶ್ಯಕತೆ ಇತ್ತು. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ, ದೇಶದ ಸುರಕ್ಷತೆ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಇನ್ನೊಮ್ಮೆ ಪ್ರಧಾನಮಂತ್ರಿಗಳು ಆಗಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ಪಕ್ಷ ಏನು ವಿಚಾರ ತೆಗೆದುಕೊಂಡೈತಿ, ಏನು ನಿರ್ಧಾರ ತೆಗೆದುಕೊಂಡೈತಿ, ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಮತ್ತೊಮ್ಮೆ ದೇಶದ ಪ್ರಧಾನಿಗಳನ್ನು ಆರಿಸ್ಕೊಂಬರಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. 2018ರಲ್ಲಿ ಆದ ಚುನಾವಣೆಯಲ್ಲಿ 104 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆದ್ದಿದ್ವಿ. ಆದರೆ 2019ರ ಎಂ ಪಿ ಇಲೆಕ್ಷನ್ದಲ್ಲಿ ನರೇಂದ್ರ ಮೋದಿಯವರು ಎರಡನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಾರೆ ನಮ್ಮ ಕರ್ನಾಟಕ ರಾಜ್ಯದಿಂದ 189 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಲೀಡನ್ನು ತೆಗೆದುಕೊಂಡಿದ್ವಿ. ಅಂದರೆ 104 ಸ್ಥಾನ ಎಮ್ ಎಲ್ ಎಗಳಿದ್ರು ಕೂಡ 189 ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷ ಲೀಡನ್ನು ತೆಗೆದುಕೊಂಡಿದ್ವಿ. ಅದೇ ರೀತಿ ಈಗ ನಾವು 66 ಜನ ಎಮ್ ಎಲ್ ಎಗಳಿದ್ದರೂ ಕೂಡ ಬರಲಿರುವ ಚುನಾವಣೆಯಲ್ಲಿ 189 ಸ್ಥಾನಗಳಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷ ಆ ಎಲ್ಲ ಕ್ಷೇತ್ರಗಳಲ್ಲಿ ಎಂ ಪಿ ಇಲೆಕ್ಷನ್ದಲ್ಲಿ ಲೀಡನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಆ ಎಲ್ಲ ಕೆಲಸಕ್ಕೆ ಎಲ್ಲರೂ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವು ಹಗಲು ರಾತ್ರಿ ದುಡಿತೀವಿ. ಸರ್, ಒಂದು ಲಿಂಗಾಯತಿಗೆ ಒಂದು ಒಕ್ಕಲಿಗೆ ಅನ್ನೋ ಕಾರಣಕ್ಕೆ ಈಗ ಅಶೋಕ ಅಸಮಾಧಾನ ಇದೆ ಅಂತ ಹೊರಗಡೆ ಬರ್ತಾರೆ. ರಮೇಶ್ ನಾವು ತುಂಬಾ ಸರಿ ಕರೆ ಮಾಡಿ ಇದು ಪಕ್ಷ ಅಂದಮೇಲೆ ಬೇರೆ ಬೇರೆ ರೀತಿಯ ವಿಚಾರಗಳು ಇರಬೇಕಾಗಿದೆ, ಬೇರೆ ರೀತಿಯ ವಿಚಾರಗಳನ್ನು ಮಂಡನೆ ಮಾಡ್ತಾರೆ. ಅಲ್ಟಿಮೇಟ್ಲಿ ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ತೀವಿ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.